ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಪೇಮೆಂಟ್ ನಾವು ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಕರೆಕ್ಷನ್ ಮಾಡಲು ಹೋದರೆ ಅಥವಾ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದರೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದರೆ ಅದು ಅಪ್ಲೈ ಮಾಡೋಕ್ಕೆ ಇಲ್ಲ ಇಂಥ ಸಮಯದಲ್ಲಿ ನಾವು ಫಸ್ಟ್ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಮೂವತ್ತು ಜೂನ್ ಎರಡು ಸಾವಿರದ ಒಳಗೆ ಮಾಡಿದರೆ ಐದು ನೂರು ರೂಪಾಯಿ ಫೈನ್ ಇಲ್ಲಿದೆ ಮತ್ತು ಜೂನ್ ಆದ ಬಳಿಕ ಒಂದು ಸಾವಿರ ರೂಪಾಯಿ ಫೈನ್ ಬ ಕಟ್ಟಬೇಕಾಗುತ್ತೆ ಇಲ್ಲಿ ನೋಡಿ ಗೂಗಲ್ ಸರ್ಚ್ ಬಾರಿನಲ್ಲಿ ಎಲ್ಲಕ್ಕಿಂತ ಮೊದಲು ನೀವು ಲಿಂಕ್ ಪ್ಯಾನ್ ಟು ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಬಂದಿದೆ ನೋಡಿ ಇಲ್ಲಿ ಪ್ಯಾನ್ ಆಧಾರ್ ಲಿಂಕ್ ಚೆಕ್ ಅಂತ ಈ ಯು ಟಿ ಐದು ಪೋರ್ಟಲ್ ಆಗಿದೆ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಈ ಥರ ನೋಡಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ಯಾನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು ಕಸ್ಟಮರ್ನ ಅಥವಾ ಯಾರು ಪ್ಯಾನ್ ಕಾರ್ಡ್ ನೀವು ಚೆಕ್ ಮಾಡ್ತಾ ಇದ್ದೀರಾ ಆಧಾರ್ ಕಾರ್ಡ್ ಲಿಂಕ್ ಸ್ಟೇಟಸ್ನ ಅವರ ಪ್ಯಾನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದರೆ ಇಲ್ಲಿ ಸ್ಟೇಟಸ್ ಇಲ್ಲಿ ಶೋ ಆಗುತ್ತೆ ಲಿಂಕ್ ಆಗಿದ್ರೆ ಆಲ್ರೆಡಿ ಲಿಂಕ್ ಅಂತ ಬರುತ್ತೆ ಲಿಂಕ್ ಆಗಲಿಲ್ಲ ಅಂದರೆ ಲಿಂಕ್ ಆಗಿಲ್ಲ ಅಂತ ಶೋ ಆಗುತ್ತೆ ನೋಡಿ ಇಲ್ಲಿ ಪ್ಯಾನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚರ್ ಹಾಕಿ ನಾನು ಇಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೇಟಸ್ ನೋಡ್ಬೋದು ಆಧಾರ್ ಇಸ್ ನಾಟ್ ಲಿಂಕ್ ಟು ಪ್ಯಾನ್ ಅಂತ ಬಂದಿದೆ ಅಂದರೆ ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಫಸ್ಟ್ ನಾವು ಲಿಂಕ್ ಮಾಡಬೇಕು ನಂತರ ಡೂಪ್ಲಿಕೇಟಿಗೆ ಅಥವಾ ಕರೆಕ್ಷನ್ಗೆ ಅಪ್ಲೈ ಮಾಡಲು ಇಲ್ಲಿ ಅವಕಾಶ ಇರುತ್ತೆ ಇಲ್ಲಾಂದರೆ ಇದು ಅಪ್ಲೈ ಮಾಡೋಕ್ಕೆ ಬರಲ್ಲ ಕರೆಕ್ಷನ್ ಅಥವಾ ಡೂಪ್ಲಿಕೇಟಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಆದ್ದರಿಂದ ಫಸ್ಟ್ ನಾವು ನೋಡಿ ಇಲ್ಲಿ ಆಧಾರ್ ಕ್ಯಾ ಅಪ್ಲಿಕ್ಯಾಂಟ್ ಕ್ಯಾನ್ ಲಿಂಕ್ ಆಧಾರ್ ವಿತ್ ಪ್ಯಾನ್ ಯೂಸಿಂಗ್ ದಿ ಲಿಂಕ್ ಅಂತ ಇದೆ ನೋಡಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋ ವೆಬ್ಸೈಟ್ ಓಪನ್ ಆಗುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಈ ಫೈಲಿಂಗ್ ವೆ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ ನಂತರ ಇಲ್ಲಿ ನೋಡ್ಬೋದು ಲಿಂಕ್ ಆಧಾರ್ ಅಂತ ಆಪ್ಷನ್ ಬಂದಿದೆ ನೋಡಿ ಇಲ್ಲಿಂದ ನಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಎಲ್ಲಕ್ಕಿಂತ ಮೊದಲು ನಾವು ಫಸ್ಟ್ ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಥರ್ಟಿತ್ ಮಾರ್ಚ್ವರೆ ಎರಡು ಸಾವಿರದ ಇಪ್ಪತ್ತೆರಡವರೆಗೂ ಇದು ಫ್ರೀಯಾಗಿ ನಾವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಬಹುದಾಗಿತ್ತು ಈಗ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ನಾವು ಅಪ್ಲೈ ಮಾಡಿದರೆ ಐದು ನೂರು ರೂಪಾಯಿ ಇಲ್ಲಿ ನಾವು ಫೈನ್ ಕಟ್ಟಬೇಕಾಗುತ್ತೆ ಫೀ ಕಟ್ಟಬೇಕಾಗುತ್ತೆ ಮೂವತ್ತು ಜೂನ್ ಆದ ಬಳಿಕ ಅಂದರೆ ಜುಲೈ ತಿಂಗಳಲ್ಲಿ ನಾವು ಏನಾರು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಹೋದರೆ ಒಂದು ಸಾವಿರ ರೂಪಾಯಿ ಫೈನ್ ಇರುತ್ತೆ ಆದ್ದರಿಂದ ಈಗ ಆದಷ್ಟು ಬೇಗ ಮೂವತ್ತು ಜೂನ್ ಒಳಗೆ ನಾವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಯಾರ್ದು ಲಿಂಕ್ ಆಗಿಲ್ಲ ಅವ್ರದ್ದು ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ ಐದು ನೂರು ರೂಪಾಯಿ ಫೀ ಪೇಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈಗ ಐ ಟಿ ಆರ್ ಫೈಲಿಂಗ್ ಮಾಡುವವರು ಮತ್ತು ಏನೇ ಕರೆಕ್ಷನ್ ಇದ್ದವರು ಇಲ್ಲಿ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ನೋಡಿ ಇಲ್ಲಿ ಐದು ನೂರು ರೂಪಾಯಿ ಟಿಲ್ ಥರ್ಟಿ ಜೂನ್ ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಇಲ್ಲಿ ಐದು ನೂರು ರೂಪಾಯಿ ಫೀ ಇರುತ್ತೆ ಆದ್ದರಿಂದ ಆದಷ್ಟು ಬೇಗ ನಾವು ಇಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ಮತ್ತು ಯಾವ ಥರ ಪೇಮೆಂಟ್ ಮಾಡೋದು ಎಲ್ಲ ಮಾಹಿತಿ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ನೋಡಿ ಈ ಬಹಳ ಯೂಸ್ಫುಲ್ ಆಗಲಿದೆ ವಿಡಿಯೋ ಆದ್ದರಿಂದ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಎಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಬಂದಿದೆ ಇದನ್ನು ನೋಡಿಕೊಳ್ಳಿ ಓದಿಕೊಳ್ಳಿ ನಂತರ ನೋಡಿ ಇಲ್ಲಿ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಫೀ ಪೇಮೆಂಟ್ ಅಂತ ಕೂಡ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಡಲಾಗಿದೆ ಇಲ್ಲಿ ನೋಡಿ ಪ್ಯಾನ್ ನಂಬರ್ ಇಲ್ಲಿ ಹಾಕಬೇಕು ಮತ್ತು ಕೆಳಗಡೆ ಆಧಾರ್ ನಂಬರ್ ಹಾಕಬೇಕು ಯಾರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅವರ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ ಹಾಕಿ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಫಸ್ಟ್ ಇಲ್ಲಿ

ఇల్ ఎన్ఎస్డిఎల్ ఎస్ డి ఇది రీడైరెక్ట్ ఆగె ఎలా డీటెయిల్స్ ఎలా మాహితి కొడల సబ్మిట్ ఆధార్ ప్యాన్ లింకింగ్ రిక్వెస్ట్ అంత ఫైలింగ్ పోర్టల్ ఆఫ్టర్ ఫోర్ టు ఫైవ్ వర్కింగ్ డేస్ ఫ్రమ్ ది నాం పేమెంట్ మిర్తీవో పేమెంట్ నాక వర్కింగ్ డేస్ ఇది లింక్ ఆగె అందర పేమెంట్ అక్సెప్ట్ ఆగి నంతరం పే ఇది రిక్వెస్ట్ మే ప్యాన్ ఆధార్ లింక్ ನೋಡಿ ಇಲ್ಲಿ ನಾನ್ ಟಿ ಡಿ ಎಸ್ ಟಿ ಸಿ ಎಸ್ ಚಲನ್ ನಂಬರ್ ಐ ಟಿ ಎನ್ ಎಸ್ ಟು ಐ ಟಿ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಎರಡನೇ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ಥರ ಪೇಜ್ ಬರುತ್ತೆ ಇಲ್ಲಿ ಟ್ಯಾಕ್ಸ್ ಅಪ್ಲಿಕೇಬಲ್ ಇದೆ ನೋಡಿ ಇಲ್ಲಿ ಎರಡನೇ ಆಪ್ಷನ್ ಇನ್ಕಮ್ ಟ್ಯಾಕ್ಸ್ ಅದರ್ ದ್ಯಾನ್ ಕಂಪನೀಸ್ ಅಂತ ಇದೆ ಇದನ್ನು ಟಿಕ್ ಮಾಡಬೇಕು ನಂತರ ಟೈಪ್ ಆಫ್ ಪೇಮೆಂಟ್ ಇಲ್ಲಿ ಫೈವ್ ಹಂಡ್ರೆಡ್ ಅದರ್ ರಿಸಿಪ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಅಂತ ಇದೆ ರೈಟ್ ಸೈಡಲ್ಲಿ ಇದನ್ನು ನೋಡಿಕೊಳ್ಳಿ ನಂತರ ಇಲ್ಲಿ ನೋಡಿ ಮೋಡ್ ಆಫ್ ಪೇಮೆಂಟ್ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೆಟ್ ಬ್ಯಾಂಕಿಂಗ್ ಇದ್ದರೆ ನೆಟ್ ಬ್ಯಾಂಕಿಂಗನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಮುಖಾಂತರ ಯಾವ ಬ್ಯಾಂಕಿದೆ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ನಾವು ಡೆಬಿಟ್ ಕಾರ್ಡ್ ಮುಖಾಂತರನೂ ನಾವು ಇಲ್ಲಿ ಪೇಮೆಂಟ್ ಮಾಡಿಕೊಳ್ಳಬಹುದು ಎರಡು ಆಪ್ಷನ್ ಇದೆ ನೆಟ್ ಬ್ಯಾಂಕಿಂಗ್ ಇದೆ ಮತ್ತು ಡೆಬಿಟ್ ಕಾರ್ಡ್ ಇದೆ ನಿಮ್ಮ ಡೆಬಿಟ್ ಕಾರ್ಡ್ ಯಾವ ಬ್ಯಾಂಕಿಂದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ಪ್ಯಾನ್ ನಂಬರ್ ಇಲ್ಲಿ ಹಾಕಬೇಕು ಪ್ಯಾನ್ ನಂಬರ್ ಹಾಕಿದ ಬಳಿಕ ಇಲ್ಲಿ ಅಸೆಸ್ಮೆಂಟ್ ಇಯರ್ ಇದೆ ನೋಡಿ ಇಲ್ಲಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರನ್ನು ಸೆಲೆಕ್ಟ್ ಮಾಡಿ ಅಸೆಸ್ಮೆಂಟ್ ಇಯರ್ ಇದು ಫೈನಾನ್ಷಿಯಲ್ ಇಯರ್ ಅಲ್ಲ ಇದು ಆದ್ದರಿಂದ ನಾವು ಅಸೆಸ್ಮೆಂಟ್ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರನ್ನು ಸೆಲೆಕ್ಟ್ ಮಾಡಬೇಕು ನಂತರ ಆಧಾರ್ ಕಾರ್ಡಿನಲ್ಲಿ ಏನು ಅಡ್ರೆಸ್ ಇದೆ ಅದನ್ನು ಹಾಕಿಕೊಳ್ಳಿ ಕ್ಯಾಂಡಿಡೇಟ್ನ ಆಧಾರ್ ಕಾರ್ಡಿನಲ್ಲಿ ಏನಿದೆ ಅಡ್ರೆಸ್ಸನ್ನು ಹಾಕಿ ನಂತರ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಕ್ಯಾಪ್ಚಾ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಎರಡನೇ ಆಪ್ಷನ್ ಮೇಲೆ ಟಿಕ್ ಆಗಿದ್ದಿಲ್ಲ ಆದ್ದರಿಂದ ಮತ್ತೊಮ್ಮೆ ಟಿಕ್ ಮಾಡಿ ನಾನು ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಪ್ರೊಸೀಡ್ ಆದ ಬಳಿಕ ನೋಡಿ ಇಲ್ಲಿ ಪ್ಲೀಸ್ ಕನ್ಫರ್ಮ್ ಯುವರ್ ಇನ್ಫಾರ್ಮೇಷನ್ ಬಿಫೋರ್ ಅಂತ ಇದೀನಿ ಎಲ್ಲ ಚೆಕ್ ಮಾಡಿ ನಂತರ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಅಗ್ರಿ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮಾಡಿ ನೋಡಿ ಇಲ್ಲಿ ಮತ್ತೊಮ್ಮೆ ಮೋಡ್ ಆಫ್ ಪೇಮೆಂಟ್ ಕೇಳ್ತಾ ಇದೆ ಇಲ್ಲಿ ಮತ್ತೆ ನಾವು ಚೇಂಜ್ ಮಾಡಿಕೊಳ್ಳಬಹುದು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ಅಕೌಂಟ್ ನಂಬರ್ ವ್ಯಾಲಿಡೇಷನ್ ಅಂತ ಕೇಳುತ್ತೆ ಇಲ್ಲಿ ಎಂಟರ್ ಅಕೌಂಟ್ ನಂಬರ್ ನೀವು ಯಾವ ಡೆಬಿಟ್ ಕಾರ್ಡಿಂದ ಪೇಮೆಂಟ್ ಮಾಡ್ತಾ ಇದ್ದೀರೋ ಆ ಅಕೌಂಟ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಇಲ್ಲಿ ನಿಮ್ಮ ಮೊಬೈಲಿಗೆ ಅಂದರೆ ರಿಜಿಸ್ಟರ್ ಮೊಬೈಲ್ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ಇಲ್ಲಿ ಕನ್ಫರ್ಮ್ ಮಾಡಬೇಕು ನೋಡಿ ಇದು ಕನ್ಫರ್ಮ್ ಆಗಿದೆ ಈಗ ಇಲ್ಲಿ ನಿಮ್ಮ ಕಾರ್ಡ್ ನಂಬರ್ ಡಿಸ್ಪ್ಲೇ ಆಗಿದೆ ಮತ್ತು ನಿಮ್ಮ ಹೆಸರು ಎಲ್ಲ ಶೋ ಆಗಿರುತ್ತೆ ಇಲ್ಲಿ ಇಲ್ಲಿ ಟಿಕ್ ಮಾಡಿಕೊಳ್ಳಬೇಕು ಅಕೌಂಟ್ ನಂಬರ್ ಇದೆ ಅಂದರೆ ಡೆಬಿಟ್ ಕಾರ್ಡ್ ನಂಬರ್ ಬಂದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಿ ನಂತರ ಇಲ್ಲಿ ಕಾರ್ಡ್ ನಂಬರ್ ಬಂದಿರುತ್ತೆ ವ್ಯಾಲಿಡ್ ಇಲ್ಲಿ ಎಕ್ಸ್ಪೈರಿ ಡೇಟನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಡೆಬಿಟ್ ಕಾರ್ಡನ್ನ ಎಕ್ಸ್ಪೈರಿ ಡೇಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಪಿನ್ ನಂಬರ್ ಹಾಕಿ ಅಂದರೆ ನಿಮ್ಮ ಎ ಟಿ ಎಮ್ ಪಿನ್ ಹಾಕಬೇಕು ಡೆಬಿಟ್ ಕಾರ್ಡ್ನ ಎ ಟಿ ಎಮ್ ಪಿನ್ ಹಾಕಿ ಇಲ್ಲಿ ಕ್ಯಾಪ್ಚ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇದು ವ್ಯಾಲಿಡೇಟ್ ಆಗಿದೆ ಈಗ ಅಂದರೆ ಸಕ್ಸಸ್ ಆಗಿದೆ ಪೇಮೆಂಟು ಈಗ ನಾವು ಮಾಡಬೇಕಾಗುತ್ತೆ ಇಲ್ಲಿ ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗಿರುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನಂತರ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿ ನೋಡಿ ಇಲ್ಲಿ ಅದರ್ಸ್ ಅಂತ ಇದೆ ನೋಡಿ ಅದರ್ಸ್ ಇಲ್ಲಿ ಫೈ ಹಂಡ್ರೆಡನ್ನು ಟೈಪ್ ಮಾಡಬೇಕು ಅದರ್ಸಲ್ಲಿ ಫೈವ್ ಹಂಡ್ರೆಡ್ ಅಂತ ಟೈಪ್ ಮಾಡಿ ನಾವು ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕನ್ಫರ್ಮ್ ಮಾಡಬೇಕು ನೋಡಿ ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದೆ ಇಲ್ಲಿ ಡೌನ್ಲೋಡ್ ಇನ್ ಪಿ ಡಿ ಎಫ್ ಅಂತ ಇದೆ ಕ್ಲಿಕ್ ಹೇರ್ ಟು ಸಿ ದ ಚಲನ್ಸ್ ಅಂತ ಇದೆ ನೋಡಿ ಎರಡರಲ್ಲಿ ಯಾವ ನೀವು ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿಕೊಳ್ಳಬಹುದು ನೋಡಿ ಈಗ ಇದು ಪೇಮೆಂಟ್ ಚಲನ್ ಇದು ಈ ಥರ ನೀವು ಪೇಮೆಂಟ್ ಮಾಡಿದ ಬಳಿಕ ತ್ರೀ ಟು ಫೋರ್ ವರ್ಕಿಂಗ್ ಡೇಸ್ ಆದ ಬಳಿಕ ಮತ್ತೊಮ್ಮೆ ನೀವು ಇಲ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಂದರೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ವೆಬ್ಸೈಟಿಗೆ ಹೋಗಿ ಇಲ್ಲಿ ಲಿಂಕ್ ಆಧಾರ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೊಮ್ಮೆ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ ಹಾಕಿ ಲಿಂಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ನಮ್ಮ ಆನ್ಲೈನ್ ಆನ್ಲೈನ್ ಹೆಲ್ಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು